ನಾವು ಅಡುಗೆ ಸಿಬ್ಬಂದಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ನಮಗೆ ಕಷ್ಟ, 4 ತಿಂಗಳಿಂದ ಮನೆಯಲ್ಲಿ ಇದ್ವಿ, ಅಡುಗೆ ಮಾಡೋಕ್ಕಿಲ್ಲ ಹೋಗ್ತಾ ಇರಲಿಲ್ಲ. ಕಷ್ಟದಲ್ಲಿ ಇರೋವಾಗ ನಮ್ಮ ಬಿ ಓ ಮೇಡಮ್ನವರು ಮತ್ತು ಚಾರಿಟೇಬಲ್ ಟ್ರಸ್ಟ್ನವರು ನಮಗೆ ಕಿಟ್ ವಿತರಣೆ ಮಾಡಿದ್ದಾರೆ ಸರ್. ನಮಗೆ 4 ತಿಂಗಳಿಂದ ಸಂಬಳ ಆಗಲಿಲ್ಲ, ತುಂಬ ಕಷ್ಟ ಆಗೋಗಿದೆ. ಬಿಸಿ ಊಟವ್ರು ನಾವು, ಅದು ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ಚಾರಿಟೇಬಲ್ ಟ್ರಸ್ಟ್ ಅವರು ನಮಗೆ 5 ಕೆಜಿ ಅಕ್ಕಿ, 1/2 ಕೆಜಿ ಬೇಳೆ ಎಲ್ಲ ಇದು ಮಾಡಿದ್ದಾರೆ. ನಮಗೂ ತುಂಬ ಸಂತೋಷ ಆಯಿತು. ಪ್ರಗತಿ ಚಾರಿಟೇಬಲ್ ಟ್ರಸ್ಟಿಂದ ನಮಗೆ ಅಕ್ಕಿ ವಿತರಣೆ ಮಾಡಿದ್ದಾರೆ. ನಾವು ಶಾಲೆಯಲ್ಲಿ ಬಿಸಿ ಊಟ ಅಡುಗೆ ಮಾಡುವಂಥವರು ಇಲ್ಲಿ ಬಂದಿದ್ದೀವಿ. ಹಾಂ, ಬಿ ಓ ಮುಖಾಂತರ ನಮಗೆ ಇದು ರೇಷನ್ ಸಿಕ್ಕಿದೆ. ಈಗ ಕಷ್ಟದ ಕಾಲ ಎಲ್ಲರಿಗೂ, ಹೌದು, ಅವರಿಗೂ ಕೂಡ ಈಗ ಲಾಕ್ಡೌನ್ ಇದೆ, ಸ್ಕೂಲ್ಸ್ ಇಲ್ಲ, ಏನಿಲ್ಲ, ಸಂಬಳನೂ ಬರ್ತಾ ಇಲ್ಲ. ಆ ಟೈಮಲ್ಲಿ ನಿಮಗೆ ಬಂದು ಈ ಥರ ಹೆಲ್ಪ್ ಮಾಡ್ತಾ ಇದ್ದಾರೆ, ಏನಂತೀರಾ? ನಮಗೆ ಥ್ಯಾಂಕ್ಸ್, ಒಳ್ಳೇದೆ, ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಪ್ರಗತಿ ಚಾರಿಟೇಬಲ್ ಟ್ರಸ್ಟು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಯೋಗದೊಂದಿಗೆ ಮುಳಬಾಗಲು ತಾಲೂಕಿನಲ್ಲಿ ಸರ್ಕಾರಿ ಬಾಲಕಿಯರ ಕಾಲೇಜಿನಲ್ಲಿ ಅಡುಗೆ ಸಿಬ್ಬಂದಿಗೆ ಸುಮಾರು 150 ಅಡುಗೆ ಸಿಬ್ಬಂದಿಗೆ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಉಚಿತ ಆಹಾರ ಕಿಟ್ಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ವಿ. ಈ ಒಂದು COVID-19 ಸಿಚುವೇಶನಲ್ಲಿ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಅಡುಗೆ ಮಾಡುವಂಥ ಸಿಬ್ಬಂದಿಗೆ ತುಂಬ ಸ್ಯಾಲ್ರೀಸ್ ಬೇರೆ ಅವ್ರು 3 ತಿಂಗಳಿಂದ ಆಗ್ತಿಲ್ಲ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ವರದಿ ಬಂತು. ಹಾಗಾಗಿ ನಾವು ಅವ್ರ ಜೊತೆಗೆ ಸೇರಿಕೊಂಡು ಒಂದು ಅವರಿಗೆ ಒಂದು ಆಹಾರದ ಕಿಟ್ಗಳನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ವಿ. ಇಡೀ ತಾಲೂಕಿನಾದ್ಯಂತ ಸುಮಾರು 1000 ಅಡುಗೆ ಸಿಬ್ಬಂದಿಯವರಿಗೆ ನಾವು ಈಗಾಗಲೇ ನಾವು ಆಹಾರದ ಕಿಟ್ಗಳನ್ನು ಕೊಟ್ಟಿದ್ದೀವಿ. ಅಂದರೆ ಪರ್ಸೆಂಟೇಜ್ ಮುಖಾಂತರ ಹೇಳಬೇಕಂದ್ರೆ ಸುಮಾರು ಒಂದು 90% ನಾವು ಈಗಾಗಲೇ ಕಂಪ್ಲೀಟ್ ಮಾಡಿದ್ವಿ. ಇನ್ನೊಂದು 10% ನಾವು ಈಗ ಇನ್ನೊಂದು ಈ ವಾರ ಮತ್ತು ನೆಕ್ಸ್ಟ್ ವಾರದಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ. ಹೀಗಾಗಿ ಇದಲ್ಲದೆ ಮುಂದಿನ ವಾರದಲ್ಲಿ ನಾವು ಇಡೀ ತಾಲೂಕಿನಾದ್ಯಂತ ಅಂಗವಿಕಲು ಅಂದರೆ ವಿಶೇಷ ಚೇತನರು ಅಂತ ನಾವೇನು ಕರಿತೀವಿ ಅವರೆಲ್ಲರಿಗೂ ನಾವು ಆಹಾರದ ಕಿಟ್ಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಇವತ್ತು ಈ ಕಾರ್ಯಕ್ರಮ ಏನಿದೆ ಇಲ್ಲಿ 145 ಕ್ಕಿಂತ ಹೆಚ್ಚಿಗೆ ಒಂದು ಫಲಾನುಭವಿಗಳು ಬಂದಿದ್ದರು, ಅವರಿಗೆಲ್ಲ ನಾವು ಆಹಾರ ಕಿಟ್ಗಳನ್ನು ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ನಾವು ಈಗ 2019-20 ಒಂದು ಶೈಕ್ಷಣಿಕ ವರ್ಷದಲ್ಲಿ ಸುಮಾರು 5000 ಮಕ್ಕಳಿಗೆ ಇದೇ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂಥ 5000 ಮಕ್ಕಳಿಗೆ ಉಚಿತ ಅನ್ನೋ ನೋಟ್ಬುಕ್ಕು, ಬ್ಯಾಗ್ ಆಗಿರ್ಬೋದು, ಪೆನ್ಸಿಲ್ಲು, ಪೆನ್ನು ಎಲ್ಲನೂ ಕೊಟ್ಟಿದ್ದೀವಿ. ಅದಲ್ಲದೆ ನಾವು ಇನ್ನೂ ಸ್ಕೂಲ್ಗಳು ಕೊಡೋದಿತ್ತು, ಇನ್ನೂ ಕೆಲವೊಂದು ಸ್ಕೂಲ್ಗಳು ಕೊಡೋದಿತ್ತು. ಅಷ್ಟರೊಳಗಡೆ COVID-19 ಒಂದು ಕರೋನಾ ವೈರಸ್ಸು ಅಟ್ಯಾಕ್ ಆಯಿತು ಪ್ರಪಂಚದಾದ್ಯಂತ. ಹಾಗಾಗಿ ಅದನ್ನು ನಾವು ಸ್ಕೂಲ್ಗಳೆಲ್ಲ ಇವಾಗ ಲಾಕ್ಡೌನ್ ಆಯಿತು. ಅದರ ಒಂದು ಇದರಾಗಿ ನೆಕ್ಸ್ಟಿನ ವರ್ಷನಾಗಿ ನಾವು ಇದನ್ನು ಅಡುಗೆ ಸಿಬ್ಬಂದಿಯವ್ರಿಗೆ ಕೊಟ್ಕೊಂಬಂದಿದ್ದೀವಿ. ಮೊನ್ನೆ ಅಡ್ವೊಕೇಟ್ಸ್ಗೆಲ್ಲ ಕೊಟ್ಟಿದ್ದೀವಿ. ಮತ್ತು ಸೀಲ್ ಡೌನ್ ಆಗಿರುವಂಥ ಪ್ರದೇಶಗಳಲ್ಲಿ ಸುಮಾರು ಆಹಾರದ ಕಿಟ್ಗಳನ್ನು ಕೊಟ್ಟಿದ್ದೀವಿ. ಚೋಳಗುಂಟೆ ಆಗಿರ್ಬೋದು, ಮತ್ತು ಇನ್ನು ಕೆಲವೊಂದು ಪ್ಲೇಸ್ಗಳಲ್ಲಾಗಿರ್ಬೋದು. ಸೊ ಈ ರೀತಿ ನಾವು ಕೊಟ್ಕೊಳ್ತಾ ಬಂದು ಮುಂದಿನ ದಿವಸಗಳಲ್ಲೂ ಕೂಡ ನಾವು ಅಂಗವಿಕಲರಾಗಿರ್ಬೋದು ಮತ್ತು ಈ ಒಂದು ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ನಾವು ಈ ಒಂದು ನೆಕ್ಸ್ಟ್ ನವೆಂಬರಲ್ಲಿ ಅಥವಾ ಸೆಪ್ಟೆಂಬರಲ್ಲಿ ಶಾಲೆಗಳು ಪ್ರಾರಂಭ ಆದಮೇಲೆ ಅವರಿಗೆ ಒಂದು ಶೈಕ್ಷಣಿಕವಾಗಿ ಏನೆಲ್ಲ ಪಾಠೋಪಕರಣಗಳನ್ನು ಏನೆಲ್ಲ ಬೇಕು ಅವನ್ನು ಕೊಡೋದಾಗಲಿ ನಾವು ಹಮ್ಮಿಕೊಂಡಿದ್ದೀವಿ ಸರ್. ಈ ದಿನ ಇವತ್ತು ನಾವು ನಿಮಗೆ ತಿಳಿದಿರೋ ಹಾಗೆ ನಮ್ಮ ಅಡುಗೆಯವರಿಗೆ ಮತ್ತು ಯಾಕಂದರೆ COVID-19 ಬಂದಾಗಲಿಂದ ಅವ್ರಿಗೆ 3 ತಿಂಗಳು ಸ್ಯಾಲ್ರಿ ಇರಲಿಲ್ಲ. ಹಾಗಾಗಿ ನಾವೆಲ್ಲ ನಮ್ಮ ಮುಳಬಾಗಲು ತಾಲೂಕಿನ ಎಲ್ಲ ಅಡುಗೆಯವರಿಗೆ ಅಡುಗೆ ಕಿಟ್ಗಳನ್ನು ಕೊಡ್ತಾ ಇದ್ದೀವಿ. ಅಂದರೆ ರೇಷನ್ ಕೊಡಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ವಿ. ಇದುವರೆಗೂ 1000 ಜನಕ್ಕೆ ನಾವು ಕೊಟ್ಟಿದ್ದೀವಿ. ಇವತ್ತು ದುಗ್ಸಂದ್ರ ಹೋಬಳಿಯ ಎಲ್ಲ ಅಡುಗೆ ಕೇಂದ್ರದವ್ರಿಗೆ ಹೆಣ್ಮಕ್ಳಿಗೆ ನಾವು ಅಕ್ಕಿಯನ್ನು ವಿತರಣೆ ಮಾಡಿದ್ವಿ. ನಮ್ಮ ಉದ್ದೇಶ ಏನಪ್ಪ ಅಂದರೆ, ಒಂದು ಅವರಿಗೆ ಸಾಂತ್ವನ ಹೇಳುವಂಥದ್ದು, ಒಂದು ನಾವು ಮುಂದಿನ ದಿನಗಳಲ್ಲಿ COVID-19 ಅವರು ಮಕ್ಕಳ ಜೊತೆ ಇರಬೇಕಾಗತ್ತೆ, ಅವ್ರ ಮಕ್ಕಳಿಗೆ ಅಡುಗೆಗಳನ್ನು ಮಾಡಿ ಬಡಿಸಬೇಕಾಗತ್ತೆ. ಆವಾಗ ಅವರು ಯಾವ ರೀತಿಯಾಗಿ ಪ್ರಿಕಾಷನರಿ ಮೇಜರನ್ನು ಪಡ್ಕೋಬೇಕು, ತಗೋಬೇಕು, ಸ್ವಚ್ಛತೆ ಹೇಗೆ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡಿದ್ವಿ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟು, ನಾವು ಯಾವತ್ತೂ ಕೂಡ ನಾವು ಬಡವ್ರ ಪರ, ಅದು ಶಿಕ್ಷಣ ಕ್ಷೇತ್ರದಲ್ಲಿ ನಿರಂತರವಾಗಿ ಒಂದಲ್ಲ ಒಂದು ಕೆಲಸನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇನ್ನೊಂದು ಸಂತೋಷದ ವಿಷಯ ಅಂದರೆ, ನಮ್ಮ ಮುನೀಶ್ ಅವರು ಪ್ರಗತಿ ಚಾರಿಟೇಬಲ್ ಟ್ರಸ್ಟಿಂದ ನಮ್ಮ ಮಲ್ನಾಯಕನಹಳ್ಳಿಗೆ ಒಂದು 10 ಬೆಂಚಸ್ಸನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ 100, 120, 130 ಮಕ್ಕಳು ಕಲಿತಾ ಇದ್ದಾರೆ, ಬೆಂಚಿನ ಪ್ರಾಬ್ಲಮ್ ಇದೆ. ಇನ್ನೊಂದು ಸಂತೋಷದ ವಿಷಯ ಅಂದರೆ, ಜೂನಿಯರ್ ಕಾಲೇಜಲ್ಲಿ ಅಂದರೆ ಹೈಸ್ಕೂಲ್ ಸೆಕ್ಷನಲ್ಲಿ ಪರಿಚಯಸ್ ಇಲ್ಲ, ಹಳೆಯ ಶಾಲೆ, ಅದಕ್ಕೂ ಕೂಡ ಅವರೇನೋ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ದೇನಪ್ಪ ಅಂತಂದರೆ, ಇದೊಂಥರ ಕ್ರಾಂತಿ ಶಿಕ್ಷಣದಲ್ಲಿ. ಏನು ಕ್ರಾಂತಿ ಅಂದರೆ, ಮಕ್ಕಳಿಗೆ
ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು, ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು, ಮಗುವಿಗೆ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕು, ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು, ಒಳ್ಳೆ ಕೊಠಡಿ ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮದೆಲ್ಲ ನಿಟ್ಟಿದೆ. ಇವತ್ತು ಇನ್ನೊಂದು ಸಂತೋಷ ಅಂದರೆ ರೋಟ್ರಿ ಅವರು ಕೂಡ ನಮ್ಮ ಜೊತೆ ಬಂದಿದ್ದರು. ಇವತ್ತು ರೋಟ್ರಿ ನಾಗಣ್ಣ ಅವರು ಬಂದರು, ಅವರೊಂದು ಹೇಳಿದರು, ಮೇಡಮ್ ಅವರೇ ನಿಮಗೆ ಯಾವ್ದಾರ ಒಂದು ಸ್ಕೂಲ್ ಗಡಿ ಭಾಗದಲ್ಲಿರೋ ಸ್ಕೂಲ್ ನಮಗೆ ದತ್ತು ಕೊಡಿ, ನಾವು ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಸಂತೋಷದ ವಿಷಯ ಅಂದರೆ ನಾವು ಅಡುಗೆಯವ್ರಿಗೆಲ್ಲ ಗೌರಿ ಹಬ್ಬದಷ್ಟರೊಳಗೆ ಎರಡೆರಡು ಸ್ಯಾರಿನ ಯೂನಿಫಾರ್ಮ್ ಅಲ್ಲಿ ಕೊಡ್ತಾ ಇದ್ದೀವಿ. ಅದರಲ್ಲಿ ರೋಟ್ರಿ ಅವರು ಕೈ ಜೋಡಿಸಿದ್ದಾರೆ. ಮುನೀಶ್ ಅವರು ಒಂದು 1200 ಸೀರೆಗಳನ್ನು ಅವ್ರು ಕೊಟ್ಟರೆ ನಮ್ಮ ನಾಗಣ್ಣ ಅವರು, ನಮ್ಮ ರೋಟ್ರಿ ಪ್ರೆಸಿಡೆಂಟ್ ಅವರು, ಅವರು ಕೂಡ ಈಗ ತಾನೇ ಒಪ್ಕೊಂಡ್ರು. ನಮ್ಮ ಅರುಣ್ ಅವರೆಲ್ಲ ಮಾಡ್ತಿದ್ದೀವಿ ಮೇಡಮ್ ಅಂತ. ಇನ್ನೊಂದೇನಪ್ಪ ಅಂದರೆ ನಮ್ಮಲ್ಲಿ ಏನೂ ಇಲ್ಲ, ನಮ್ಮ ಮುಳುಬಾಗ್ಲಲ್ಲಿ ಅದರಲ್ಲೂ ಕೂಡ ಎಸ್ಪೆಷಲಿ ಶಾಲೆಗಳಲ್ಲಿ ಹಸಿರು ಕ್ರಾಂತಿ ಮಾಡಬೇಕು ಅಂತ ಒಂದಿದೆ. ಎಲ್ಲ ಕಾಂಪೌಂಡ್ ಇರೋ ಶಾಲೆಗಳಲ್ಲಿ ಗಿಡಗಳನ್ನು ನೆಡಬೇಕು ಅಂತ ಅನ್ನೋದೊಂದು ಆಸೆ ಇದೆ. ಅದನ್ನು ನಾವು ಈಗ ಆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಆಮೇಲೆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು. ಯಾವುದೇ ರೀತಿಯಾದಂಥ ಗುಟ್ಕಾ ಇರಬಾರ್ದು ಅಲ್ಲಿ ಅಂಗಡಿಗಳಲ್ಲಿ, 100 ಮೀಟರ್ ದೂರದಲ್ಲಿರಬೇಕು, ಯಾವುದೇ ಮದ್ಯ ಮಾರಾಟ ಮಾಡಬಾರ್ದಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ನ ನಾವೆಲ್ಲರೂ ಕೂಡ ನಾವು ಸ್ವಚ್ಛ ಭಾರತ್ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ಇನ್ನೊಂದು ಸಂತೋಷದ ವಿಷಯ ಅಂದರೆ ಕೆಲವರು ಬೇಡಿಕೆ ಪ್ರಕಾರ ನಾವು ವಿಕಲಚೇತನರಿಗೆ ಅಂದರೆ ವಿಶೇಷ ಇದಿರೋಂಥವ್ರಿಗೆ ಪಾಪ ಅವ್ರಿಗೂ ಕೂಡ ಮಕ್ಕಳು ಬರೋಕ್ಕಾಗಲ್ಲ ಏನೂ ಇಲ್ಲ ಅಂತ ಹೇಳಿದರೆ, ಮುಳುಬಾಗಿಲು ತಾಲೂಕಲ್ಲಿ ಒಂದು 400 ಜನ ಇದ್ದಾರೆ, ತುಂಬ ಬಡವರು ಇದ್ದಾರೆ, ಆಮೇಲೆ ಕಣ್ಣು ಕಾಣದೇ ಇರೋರು ವಿಕಲಚೇತನರಿದ್ದಾರೆ. ಅವರು ಹತ್ರ ಇರೋ ಜಾಗಕ್ಕೆ ಹೋಗಿ ಹೋಗಿ ನಾವೊಂದು ಏನಾದರೂ ಒಂದು ಫುಡ್ ಕಿಟ್ ಕೊಡೋಣ ಅಂತ ಒಂದು ತೀರ್ಮಾನ ಮಾಡಿದ್ದೀವಿ. ಹೀಗಾಗಿ ನಮ್ಮ ಕಾರ್ಯಕ್ರಮಗಳು ಅನಂತ ಅಂದರೆ ನಮ್ಮ ಮಕ್ಕಳಿಗೋಸ್ಕರ, ಶೈಕ್ಷಣಿಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ನಿಮಗೆ ತಿಳಿದಿರೋ ಹಾಗೆ ನಾನು ಗ್ರಾಮ ಪಂಚಾಯತಿ 2 ಅವಣಿ ಮತ್ತು ದೇವರಾಜ ಸಮುದ್ರ ಗ್ರಾಮ ಪಂಚಾಯತಿ ಆಡಳಿತ ಅಧಿಕಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇನ್ನೊಂದು ಸಂತೋಷದ ವಿಷಯ ಏನು ಅಂದರೆ ನಾವು ಗ್ರಾಮ ಪಂಚಾಯತಿನಲ್ಲಿ ನಾನು ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಸರ್ಕಾರದಿಂದ ಬರೀ 400 ಬುಟ್ಟಿ ಬಂದಿತ್ತು, ಹೊಸ ಒಣ ಕಸ ಹಸಿ ಕಸ ಅಂತ. ಇವಾಗ ಏನಾಯಿತು ಅಂದರೆ ಜನಗಳಿಗೆ ಬೇಜಾರಾಯಿತು, ಏನಪ್ಪ ಬರೀ ಇಷ್ಟು ಜನ ಕೊಟ್ಟರು ನಮಗೆ ಕೊಡಲಿಲ್ಲ ಅಂತ. ಜಲ್ಲಿ ಕ್ರಷರ್ನವರು, 4 ಜಲ್ಲಿ ಕ್ರಷರ್ ಬಂದಿದ್ದರು, ಅವರಿಂದ ನಮಗೆ 2 ಲಕ್ಷ ರೂಪಾಯಿ ಟ್ಯಾಕ್ಸ್ ಬರುತ್ತೆ ನಮ್ಮ ದೇವರಾಜ ಸಮುದ್ರಕ್ಕೆ. ನಾವು ಅವ್ರ ಹತ್ರ ಭೇಟಿ ಮಾಡಿ ಕೇಳ್ಕೊಂಡಾಗ ಖಂಡಿತ ಅವರು 1,000 ಮನೆಗೆ ಅವರು ಸ್ವಚ್ಛ ಭಾರತ್ ಅಡಿಯಲ್ಲಿ ಇದನ್ನು ಕೊಡ್ತಾ ಇದ್ದಾರೆ, ಹಸಿಕತ ಒಣಕಸ. ಇದಕ್ಕೆ ನಮ್ಮ ಅವಣಿನಲ್ಲಿ 30 ವರ್ಷದಿಂದನೂ ಕೂಡ ನೆನೆಗುದಿಗೆ ಬಿದ್ದಂಥ ರಸ್ತೆನ ನಮ್ಮ ಮಾನ್ಯ ಸಚಿವರ ಒಂದು ಸಹಕಾರದೊಂದಿಗೆ, ಅವರ ಒಂದು ಸ್ಫೂರ್ತಿಯೊಂದಿಗೆ ಇವತ್ತು ನಿಜವಾಗ್ಲೂ ನಾವಲ್ಲಿ ಭಾಳ 10 ಲಕ್ಷ ಜನ ಬರ್ತಾರೆ ಹಬ್ಬದಲ್ಲಿ. ಅಂಥ ಒಂದು ರಸ್ತೆಗೆ ಒಂದು ಚಾಲನೆ ಕೊಟ್ಟಿದ್ದೀವಿ. ಅಲ್ಲಿನ ಮುಖಂಡರು ನನಗೆ ಸಹಕಾರ ಕೊಟ್ಟಿದ್ದಾರೆ, ಅಲ್ಲಿನ ಸಾರ್ವಜನಿಕರು ಸಹಕಾರ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಫಸ್ಟ್ ಗೊಂದಲಗಳಾದರೂ ಪರವಾಗಿಲ್ಲ ಅಂತೇಳಿ ಆಯಿತು, ಇಲ್ಲ ಅಂದರೆ ಅವರು ಕೂಡ ನಮಗೆ ಇವತ್ತು ಒಕ್ಕರಿಲಿನಿಂದ ಇವತ್ತು ಅವಣಿ ನಮ್ಮ ರೋಡು ನೋಡೋಕ್ಕೆ ಖುಷಿ ಆಗ್ತಾ ಇದೆ. ಅಷ್ಟು ಚೆನ್ನಾಗಿ ನಾವು ಅವರೇ ಸ್ವಂತ ಅವರೇನೆ ನಾವೇನು 9 ಅಡಿ 9 ಅಡಿ ಅಷ್ಟು 50 ಫೀಟ್ ರೋಡ್ ಮಾಡಬೇಕು ಅದನ್ನು ನಾವು ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಸಚಿವರು ಅಂತೂ ನಮಗೆ ಕೆಲಸ ಮಾಡಿ ಒಳ್ಳೆ ನೋಡಿ, ಗ್ರಾಮ ಪಂಚಾಯತಿ ಇದ್ದಾಗ ಏನು ಕೆಲಸ ಆಯಿತು, ನೀವು ಆಡಳಿತ ಅಧಿಕಾರಿಗಳಾಗಿ ಬಂದಮೇಲೆ ಯಾವ ರೀತಿ ನೀವು ಕೆಲಸ ಮಾಡ್ತೀರಾ ಅಂತ. ನಮ್ಮ TPO ಅಧ್ಯಕ್ಷರು ಅಷ್ಟೇ, ನಮ್ಮ ತಾಲೂಕು ಪಂಚಾಯತಿ ಅಧ್ಯಕ್ಷ ಶ್ರೀನಿವಾಸ್ ಅವರು ಕೂಡ ಅಷ್ಟೇ, ನಮಗೆ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. LED ಲೈಟ್ಗಳನ್ನು ಹಾಕ್ತಾ ಇದ್ದೀವಿ, ಏನಂದರೆ ಎಷ್ಟೋ ಸರಿ ಲೈಟ್ ಆಫ್ ಮಾಡೋದೇ ಇಲ್ಲ ಅಂಥದಕ್ಕೆ ಇವಾಗ ನಮ್ಮ ತಾಲೂಕಾದ್ಯಂತ LED ಲೈಟ್ಗಳು ಬೆಳಗ್ಗೆ ಸಂಜೆ 6 ಗಂಟೆಗೆ ಆನಂದ್ರೆ ಬೆಳಗ್ಗೆ 6 ಗಂಟೆಗೆ ಅದೇ ಆಫ್ ಆಗಬೇಕು, ಅದಕ್ಕೊಂದು ಚಾಲನೆ ಕೊಟ್ಟಿದ್ದೀವಿ. ಇವತ್ತೆಲ್ಲ ಸಚಿವರ ಸಭೆ ಆಯಿತು. ಏನು ನಾವು ಫಸ್ಟು ಕೊಟ್ಟಿರೋದು ನೈರ್ಮಲ್ಯಕ್ಕೆ, ವಾಟ್ರಿಗೆ, ಸ್ವಚ್ಛತೆಗೆ ಗಮನ ಕೊಡ್ತಾ ಇದ್ದೀವಿ. ಅದರಲ್ಲೂ ಜೊತೆಗೆ ಶಾಲೆನೂ ಇದೆ. ನಾನು ಅದೃಷ್ಟವಂತೆ, ನಾನೊಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನನ್ನ ಜೊತೆಗೆ ಗ್ರಾಮ ಪಂಚಾಯತಿ ಜೊತೆಗೆ ಶಾಲೆಗಳನ್ನು ಜೊತೆಗೆ ಇಟ್ಕೊಂಡು ಇಡೀ ಮುಳುಬಾಗಿಲು ತಾಲೂಕಿನ ಎಲ್ಲ ಶಾಲೆಗಳಿಗೂ ನಮ್ಮ ಚಾರಿಟೇಬಲ್ ಟ್ರಸ್ಟಿಂದ ಗುಣಾತ್ಮಕ ಶಿಕ್ಷಣ, ಸ್ವಚ್ಛತೆ, ಮಕ್ಕಳ ಆರೋಗ್ಯ, ಕೋವಿಡ್ ನಿಯಂತ್ರಣ, ಕೊರೋನಾದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ YouTube ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳುಬಾಗ್ಲು ನ್ಯೂಸ್ YouTube ಚಾನಲ್.